ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ರಾತ್ರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಇವತ್ತು ಊರಿಗೆ ಹೋಗ್ತಿದ್ದಾರೆ. ಅವರ ಟ್ರೈನ್ ಇವತ್ತು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ 10:30 ತಾನ ಸ್ಟೇಷನಲ್ಲಿ ಬರುತ್ತೆ. ಅವರನ್ನು ಈಗ ಸ್ಟೇಷನ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮಿ ಇವರು ಮತ್ತು ಮಗು ಮತ್ತು ಪ್ರಸಾದಣ್ಣ ಅವರು ಸ್ಟೇಷನ್ಗೆ ಹೋಗ್ತಿದ್ದಾರೆ. ನನಗೆ ಗರ್ಭ ಆಡಿ ನೀ ಪೇನ್ ಸ್ಟಾರ್ಟ್ ಆಗಿದೆ. ನಾನು ಅದಕ್ಕಾಗಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅದಕ್ಕಾಗಿ ನಾನು ಮತ್ತು ಪ್ರತಿಭಕ್ಕ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸರಿ, ನಾನೀಗ ನಿಮಗೆ ಮತ್ತೆ ಸಿಗ್ತೀನಿ. ಎಲ್ಲರೂ ಹೊರಗಡೆ ಇದ್ದಾರೆ, ಈಗ ಲಿಫ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಾನು ಕೂಡ ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ. ಅವರು ನೋಚಿಸ್ತಾ ಇದ್ದಾರೆ ಅವನನ್ನ. ಬನ್ನಿಗೆ ಕೇಕ್ ತರಬೇಡಿ, ನಂಗೆ ಮಾತ್ರ ಕೇಕ್ ತನ್ನಿ ಅಂತ. ಅದಕ್ಕಾಗಿ ಇವರು ಒಬ್ಬೆ ಹಾಕುದು, ಬಾಬಕ್ ಬೇಕು, ಬಾಬಕ್ಕೆ ಬೇಕು ಅಂತ. ಅಮ್ಮ ಪೂರಕಲೇ ಬೋಡಿ. ಹಾ, ಎಲ್ರಿಗೂ ಬೇಕು ಅಂತೆ ಚಾಕ್ಲೇಟ್ ಮತ್ತೆ ಇದು ಕೇಕ್ ಅಲ್ಲ ಅತ್ತೆ ಬಂಗಾರ. ಮಮ್ಮಿಗೆ ಹೋಗ್ತಾ ಇರೋದು, ಎರಡು ಮದುವೆಗಳನ್ನು ಅಟೆಂಡ್ ಮಾಡೋದಿದೆ. ಅದಕ್ಕಾಗಿ ನಾನು ಕೂಡ ಹೋಗ್ಬೇಕಿತ್ತು, ಆ್ಯಕ್ಚುಲಿ ಹೋಗುವಂಥದ್ದೇ, ಬಟ್ ಆಗ್ತಾ ಇಲ್ಲ. ಒಂದು ಮದುವೆ ನನ್ನ ತಂಗಿಯ ಬೆಸ್ಟ್ ಫ್ರೆಂಡ್ ಅದು, ಅವಳು ನನಗೆ ಕೂಡ ತಂಗಿ ಹಾಗೆ. ನಿಧಿ, ಒಂದು ವೇಳೆ ನೀನು ನನ್ನ ಈ ವ್ಲಾಗ್ನ ನೋಡ್ತಾ ಇದ್ದರೆ ತುಂಬ ತುಂಬ ಸಾರಿ ಕೇಳ್ತಿದ್ದೇನೆ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನನ್ನ ಇನ್ನೊಂದು ಮದುವೆ ಇರೋದು ನನ್ನ ಅಣ್ಣನ ಬೆಸ್ಟ್ ಫ್ರೆಂಡ್. ಅವರು ಕೂಡ ನನ್ನ ಅಣ್ಣನ ಹಾಗೆ ನನ್ನ ಎಲ್ಲ ಫಂಕ್ಷನ್ಸ್ ಕೂಡ ಅಟೆಂಡ್ ಮಾಡಿದ್ದಾರೆ. ನನ್ನ ಎಂಗೇಜ್ಮೆಂಟಿಂದ ಹಿಡಿದು ಎಲ್ಲ ಫಂಕ್ಷನ್ ಅವರು ಅಟೆಂಡ್ ಮಾಡಿದ್ದಾರೆ. ನನ್ನ ಅಣ್ಣನ ಹಾಗೆ ನಮ್ಮ ಜೊತೆ ಇದ್ದರು, ತುಂಬ ಸಪೋರ್ಟಿವ್ ಆಗಿದೆ. ಬಟ್ ನನಗೆ ಅವರ ಮದುವೆನ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಚಿನ್ ಅಣ್ಣ, ನೀವು ನನ್ನ ಈ ವ್ಲಾಗ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಅಷ್ಟೇ, ತುಂಬ ತುಂಬ ಸಾರಿ. ನೆಕ್ಸ್ಟ್ ಬಂದಾಗ ನಾನು ಖಂಡಿತ ನಿಮ್ಮನ್ನು ಸಿಗ್ತೀನಿ, ಇಬ್ಬರನ್ನ ಕೂಡ. ಸರಿ, ನಾನೀಗ ನಿಮಗೆ ಮುಂದೆ ಸಿಗ್ತೀನಿ. ಬಂಗಾರಿ ಏತು ಕೇಕ್ ಬೋರ್ಡ್ ಬಂದು ಬನ್ನು ಏತ್ ಕೇಕ್ ಏತ್ ಬೋರ್ಡ್ ಬಂಗಾರ ಕೇಕ್ ಬನ್ನು 3-3 ಅಮ್ಮಕ್ಕೆ ಅವನಿಗೆ ಕೇಕ್ ಬೇಕಂತೆ. ಅವರು ಅವರ ಬರ್ತ್ಡೇ ಟೈಮಲ್ಲಿ ಪ್ರಸಾದಣ್ಣ ಕೇಕ್ ತಗೊಂಡು ಬಂದಿದ್ದರು, ಅದನ್ನು ಅವನು ನೆನಪಲ್ಲಿ ಇಟ್ಕೊಂಡಿದ್ದಾನೆ. ಈಗ ಅದಕ್ಕಿಂತ ನಂತರ ಉಂಟಲ್ಲ, ಯಾವಾಗಲೂ ಅವ್ರ ಹತ್ರ ಕೇಳೋದು ಮಾಮ ಕೇಕ್, ಮಾಮ ಕೇಕ್ ಅಂತ. ಈಗ ಎಷ್ಟು ಬೇಕು ಕೇಕ್ ಅಂತ ಕೇಳಿದರೆ 3-3 ಅಂತೆ. 3 ಅವನಿಗೆ 1-10 ತನಕ ಬರುತ್ತೆ ಹೇಳೋದು, ಅದನ್ನು 3-3 ಚೆನ್ನಾಗಿ ಹೇಳ್ತಾನೆ ಅವನು. ಬನ್ನು ಎರೇಕ್ಪುರ ಕೇಕ್ 3-3 ಕೇಕ್ ಎರೇಕ್ಪುರ ಬೊಕ್ಕ ಮಿಲಿಂದ್ ಪಾಟೀಲ್ ಇವರು ನಮ್ಗೆ ಆರ್ಥೋಪೆಡಿಕ್ ಹೋಗಿ ಬಂದಾಯ್ತು. ನಾವು ಇವರು ಇನ್ನು ಬಂದಿಲ್ಲ. ನನ್ನ ಮನೆಯ ಚಾವಿ ನಾನು ತಕೊಂಡು ಹೋಗೋದಕ್ಕೆ ನಂಗೆ ನೆನಪೋಯ್ತು. ಆದ್ರಿಂದ ಈಗ ಪ್ರಸಾದಣ್ಣ ಮತ್ತೆ ಪ್ರತಿಭಾಕ್ಕಿದ್ದಾರಲ್ಲ, ಅವರ ಮನೆಯಲ್ಲಿದ್ದೀನಿ. ಹಾಗೆ ಡಾಕ್ಟರ್ ಹೇಳಿದ್ರು ನಂಗೆ ಈಗ ಆಗಿದ್ದು ಪೆಸ್ ಆಂಜರೈನ್ ಬರ್ಸೈಟಸ್ ಅಂತ. ಇದು ಆಗೋದಕ್ಕೆ ರೀಸನ್ ಏನಂದ್ರೆ, ನಾನು ಪ್ರಾಕ್ಟೀಸ್ ಇಲ್ಲದೆ, ಅಂದ್ರೆ ನನಗೆ ಅದು ಯೂಸ್ ಟು ಇರಲಿಲ್ಲ, ನಾನು ಡ್ಯಾನ್ಸ್ ಏನು ಮಾಡ್ತಾ ಇರಲಿಲ್ಲಲ್ಲ, ಒಮ್ಮೆಲೆ ಹೋಗಿ ಡ್ಯಾನ್ಸ್ ಮಾಡಿದೆ, ಆದ್ರಿಂದ ಇದು ಆಗಿತ್ತು ಅಂತ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ಮೆಡಿಸಿನ್ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ, ಜಸ್ಟ್ ನಾವು ರೆಸ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳಿದರು ಅವರು. ಇದು ಕ್ಯೂರ್ ಆಗೋದಕ್ಕೆ 5 ಡೇಸಲ್ಲಿ ಕೂಡ ಕ್ಯೂರ್ ಆಗ್ಬೋದು, ಇಲ್ಲ 2 ವೀಕ್ಸ್ ಕೂಡ ತಗೋಬೋದು, ಅದಕ್ಕಿಂತ ಜಾಸ್ತಿ ಕೂಡ ತಗೋಬೋದು ಅಂತ ಹೇಳಿದರು. ನೋಡುವ ಏನಾಗುತ್ತೆ. 5 ಡೇಸ್ಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಅದರ ಮೇಲೆ ಇನ್ನೊಮ್ಮೆ ಹೋಗಬೇಕು ನನಗೆ ಡಾಕ್ಟರ್ ಹತ್ರ, ನೋಡಬೇಕು. ಇದು ಆಗೋದಕ್ಕೆ ರೀಸನ್ ಏನಂದರೆ, ನಾನು ಗರ್ಭ ಆಡಲಿಕ್ಕೆ ಹೋಗ್ತಾ ಇದ್ದಲ್ಲ, ಸ್ಟಾರ್ಟಿಂಗಿಂದ ಫಸ್ಟ್ ಡೇಯಿಂದ ಸ್ವಲ್ಪ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಿತ್ತು, ಆಮೇಲೆ ಜಾಸ್ತಿ ಆಯಿತು. ಸ್ಯಾಟರ್ಡೆ ನಾವು ಗರ್ಭ ಡ್ರೆಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಅಲ್ಲ, ಆ ದಿನ ನಾನು 2 hours ಕಂಟಿನ್ಯೂಸ್ಲಿ ಡ್ಯಾನ್ಸ್ ಮಾಡಿದ್ದೀನಿ ನಾನ್ ಸ್ಟಾಪ್. ಅಂದರೆ ಮಿಡಲಲ್ಲಿ ನೀರು ಕುಡಿಯಲಿಕ್ಕೆ ಸ್ವಲ್ಪ ಬರ್ತಾ ಇದ್ದೆ ಅಷ್ಟೇ, 2 hours ಡ್ಯಾನ್ಸ್ ಮಾಡಿದ್ದೇನೆ. ಅದಕ್ಕೆ ಅವ್ರು ಹೇಳಿದರು ನಾನೇನು ಯೂಸ್ ಟು ಇರಲಿಲ್ಲಲ್ಲ ಡ್ಯಾನ್ಸಿಂಗಿಗೆ, ಅಂದರೆ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿ ಸ್ವಲ್ಪ ದಿನ ಸ್ಲೋಯಿಂದ ಸ್ಟಾರ್ಟ್ ಮಾಡಿ ಈಗ
ಮಾಡಿದಲ್ಲ, ಆದ್ರಿಂದ ಒಮ್ಮೆಲೆ ಇದು ನನಗೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಏನು ಅಂದರೆ ರೆಸ್ಟ್ ತಗೋಬೇಕು, ಎಷ್ಟು ರೆಸ್ಟ್ ತಗೋತೀವಿ ಅಷ್ಟು ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿದರು. ಇನ್ನೊಂದು ವಿಷಯ ಅಂದರೆ ನನಗೆ ಮಂಡೆ, ಇವತ್ತು ಸ್ಯಾಟರ್ಡೆ, ನನಗೆ ಮಂಡೆ ಆಫೀಸಲ್ಲಿ ಒಂದು ಸೆಲೆಬ್ರೇಷನ್ ಇದೆ, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಲ್ರೆಡಿ ಆಗಿದೆ. ಆ ದಿನ ನಮ್ಮದು ಫೈನಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅದರ ಮೇಲೆ ವೀಡಿಯೋನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಇದೆ ಒಂದು ಸೈಟಲ್ಲಿ, ಅದು ಕೂಡ ಇದೆ. ನಾನು ಅವಳ ಹತ್ರ ಕೇಳಿದೆ ನಾನು ಮಾಡ್ಬೋದು ಅಂತ, ಅವರು ಇಲ್ಲ ಅಂತ ಹೇಳಿದರು. ನನಗೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ, ಇದು ಯಾಕಂದರೆ ನಂದು ಪ್ರಾಕ್ಟೀಸ್ ಎಲ್ಲ 1 ವೀಕಲ್ಲಿ ಎಲ್ಲ ಆಗಿದೆ, ಇಲ್ಲ ಪ್ರೀವಿಯಸ್ ವೀಕಲ್ಲಿ ಎಲ್ಲ ನಂದು ಪ್ರಾಕ್ಟೀಸ್ ಎಲ್ಲ ಆಗಿ ಹೋಗಿದೆ, ಈಗ ಲಾಸ್ಟ್ ಮೂಮೆಂಟಲ್ಲಿ ಈಗ ಎಂತ ಮಾಡೋದಂತ ಗೊತ್ತಿಲ್ಲ, ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ, ತುಂಬಾ ಬೇಜಾರಾಗ್ತಾ ಉಂಟು. ನಾನು ಎಂತ ಮಾಡ್ತಿದ್ದೆ ಅಂದರೆ ನನಗೆ ತುಂಬ ನೋವಿತ್ತು ಆ್ಯಕ್ಚುಲಿ, ತುಂಬಾ ನೋವಿತ್ತು. ನಾನು ಎಂತ ಮಾಡ್ತಿದ್ದೆ ಅಂದರೆ ನಮ್ಮದು ಲಂಚ್ ಎಲ್ಲ ಆದಮೇಲೆ ಸೆಕೆಂಡ್ ಹಾಫಲ್ಲಿ, ಅಂದರೆ ನಮ್ಮದು ಆಫೀಸ್ ಅವರ್ ಎಂಡ್ ಆಗೋದಕ್ಕಿಂತ 1 ಅವರ್ ಮುಂಚಿನಿಂದ ನಮಗೆ ಪ್ರಾಕ್ಟೀಸ್ ಇರ್ತಾಯಿತ್ತು ಡೈಲಿ. ನಾನು ಎಂತ ಮಾಡ್ತಿದ್ದೆ ಅಂದರೆ ಲಂಚ್ ಆದಮೇಲೆ ಒಂದು ಪೇನ್ ಕಿಲ್ಲರ್ ತಗೋತಿದ್ದೆ, ಅದರ ಮೇಲೆ ಸ್ವಲ್ಪ ಪೇನ್ ಕಮ್ಮಿ ಆಗ್ತಾಯಿತ್ತು. ಆಮೇಲೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನನ್ನ ಲೈಫಲ್ಲಿ ಯಾವತ್ತೂ ಪೇನ್ ಕಿಲ್ಲರ್ ತಗೊಂಡವಳಲ್ಲ, ಅದರ ಅಗೇನ್ಸ್ಟೇ ನಾನು ಪೇನ್ ಕಿಲ್ಲರ್, ಅದು ತಪ್ಪಾಯಿತು ಆ್ಯಕ್ಚುಲಿ ನಂದು. ಅದಕ್ಕಿಂತ ನಂತರ ಉಂಟಲ್ಲ ಪೇನ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಮಾಡೋಂಥ ಟೈಮಲ್ಲಿ ನನಗೆ ಪೇನ್ ಇರ್ತಾ ಇರಲಿಲ್ಲ ಬಿಕಾಸ್ ಆಫ್ ದಟ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್. ಆ್ಯಂಡ್ ಮತ್ತೆ ನನಗೆ ಅದು ಅದರ ಇಫೆಕ್ಟ್ ಕಮ್ಮಿ ಆದಮೇಲೆ ಇನ್ನೊಮ್ಮೆ ಜಾಸ್ತಿ ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹೋಮ್ ರೆಮಿಡೀಸ್ ನಾನು ತುಂಬಾ ಮಾಡಿದ್ದೇನೆ, ಅಂದರೆ ಐಸ್ ಪ್ಯಾಕ್ ಇಡ್ತಾ ಇದ್ದೆ, ಹಾಟ್ ವಾಟರ್ ಬ್ಯಾಗ್ ಇರ್ತದಲ್ಲ ಅದನ್ನು ಕೂಡ ಇಡ್ತಾ ಇದ್ದೆ, ಮಸ್ಟರ್ಡ್ ಆಯಿಲ್ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಓಮ ಹಾಕಿ ಬಿಸಿ ಮಾಡಿ ಅದನ್ನು ತಣ್ಣಗಾದ್ಮೇಲೆ ಹಚ್ಚೋದಕ್ಕೆ ಹೇಳಿದರು, ಅದನ್ನು ಕೂಡ ಟ್ರೈ ಮಾಡಿದೆ, ತುಂಬ ಎಲ್ಲ ಟ್ರೈ ಮಾಡಿದೆ. ಹಾಗೆ ಪೇನ್ ರಿಲೀಫ್ ವಾಲಿನಿ ಏನು ಬರುತ್ತೆ ಅಲ್ಲ ಸ್ಪ್ರೇ, ಅದನ್ನು ಕೂಡ ಹಚ್ಚಿದೆ. ಹೀಗೆ ತುಂಬ ಎಲ್ಲ, ಹಾಗೆ ಅದು ಪೇನ್ ರಿಲೀಫ್ ಮಾಡೋದಂತ ಒಂದು ಇದು ಎಂತ ಹೇಳ್ತಾರೆ ಅದಕ್ಕೆ ಬ್ಯಾಂಡೇಜ್ ಫಾರ್ಮಲ್ಲಿ ಬರ್ತದಲ್ಲ ಅದನ್ನು ಕೂಡ ಅಪ್ಲೈ ಮಾಡಿದೆ. ಎಲ್ಲ ಟ್ರೈ ಮಾಡಿದೆ ಈ ಲಾಸ್ಟ್ 1 ವೀಕಲ್ಲಿ ಎಲ್ಲ ಟ್ರೈ ಮಾಡಿ ಸೋತು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದೆ. ನನಗೆ ಡಾಕ್ಟರ್ ಹತ್ರ ಹೋಗೋದಂದ್ರೆ ತುಂಬಾ ಇಷ್ಟ ಇಲ್ಲ, ಯಾಕೆಂದರೆ ನನಗೆ ನಾನು ಯಾವತ್ತೂ ಅದೇ ಪ್ರೇ ಮಾಡೋದು, ನನಗೆ ಅಂತಲ್ಲ ಯಾರಿಗೂ ಡಾಕ್ಟರ್ ಹತ್ರ ಹೋಗುವಂಥ ಸಿಚುವೇಶನ್ ಬರುತ್ತೆ ಬೇಡ ಅಂತ ಹೇಳ್ತೀನಿ. ಅಲ್ಟಿಮೇಟ್ಲಿ ನನಗೆ ಈಗ ಅವರ ಹತ್ರ ಹೋಗಬೇಕಾಗಿ ಬಂತು, ಏನು ಮಾಡೋದು, ಹ್ಯಾಪನ್ಸ್, ಸರಿ ಆಗ್ಬೋದು. ಹೋಪ್ಫುಲಿ ಅವರ 5 ದಿನದ ಮೆಡಿಸಿನಲ್ಲಿ ನನಗಿನ್ನು ಸರಿ ಆಗೋ ಹಾಗೆ ಆದರೆ ಒಳ್ಳೆಯದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈಗ ನಾನು ಬೆಳಿಗ್ಗೆ ನಿನ್ನೆ ನಾನು ಅಲ್ಲಿ ಸ್ಟಾಪ್ ಮಾಡ್ತೀವಿ ವ್ಲಾಗ್ನ, ಮತ್ತು ಇವರು ಬರುವಾಗ ಲೇಟ್ ಆಗಿತ್ತು, ಮತ್ತು ಮಗುನ ಮಲಗಿಸೋದಿತ್ತು, ಮಗು ಇವರ ಜೊತೆ ಹೋಗಿದ್ದೆ ಅಲ್ವಾ, ಅವನನ್ನು ಮಲಗಿಸೋದೆಲ್ಲ ಇತ್ತು, ಅದಕ್ಕಾಗಿ ನಾನು ಮತ್ತೆ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೀಗ ನಾನು ತೋರಿಸ್ತೀನಿ ಯಾರು ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಅಂತ. ನಿಮಿಷ, ನಮ್ಮ ಇನ್ನೊಂದು ಟೀಮ್ ಸ್ಟೇಷನ್ಗೆ ಹೋಗಿದೆ ಅಲ್ಲ ಮಮ್ಮಿನ ಡ್ರಾಪ್ ಮಾಡೋದಕ್ಕೆ, ಅಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ಕೊಂಡು ಬರುವ, ಬನ್ನಿ. ನಾನು ಇಳ್ಕೊಂಡು ಹೋದ್ಮೇಲೆ ಅದು ನನ್ನನ್ನೇ ಕೇಳ್ತಾ ಇತ್ತಂತೆ ತುಂಬಾ ಹೊತ್ತು, ಪಾಪ. ಮತ್ತೆ ಸ್ಟೇಷನ್ಗೆ ಬಂದ್ಮೇಲೆ ಅಲ್ಲಿ ಟ್ರೈನ್ ಎಲ್ಲ ನೋಡ್ಬಿಟ್ಟು ಖುಷಿ ಆಗ್ತಾ ಇದ್ದ ಅಂತ ಅವನು. ಅಲ್ಲಿ ನೋಡಿ ಏನೋ ನಡೀತಾ ಇದೆ, ಅಪ್ಪ ಮತ್ತೆ ಮಗನದ್ದು ಕೌಂಟಿಂಗ್ ಏನೋ ಎಲ್ಲ ಇದೆ ನಡೀತಾ. ಈಗ ನಾನು ಬೆಳಿಗ್ಗೆ ನಿನ್ನೆ ನಾನು ಅಲ್ಲಿ ಸ್ಟಾಪ್ ಮಾಡ್ತೀವಿ ವ್ಲಾಗ್ನ, ಮತ್ತು ಇವರು ಬರುವಾಗ ಲೇಟ್ ಆಗಿತ್ತು, ಮತ್ತು ಮಗುನ ಮಲಗಿಸೋದಿತ್ತು, ಮಗು ಇವರ ಜೊತೆ ಹೋಗಿದ್ದೆ ಅಲ್ವಾ, ಅವನನ್ನು ಮಲಗಿಸೋದೆಲ್ಲ ಇತ್ತು, ಅದಕ್ಕಾಗಿ ನಾನು ಮತ್ತೆ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೀಗ ನಾನು ತೋರಿಸ್ತೀನಿ ಯಾರು ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಅಂತ. ನಿಮಿಷ ನೋಡಿ ಚೀದ ಓಡಿಯ ಸೀದ ಅವರ ಮನೆಗೆ. ಇಲ್ಲ, ಮಾವ ಮಾವಿ ಬಂದಿದ್ದಾರೆ ಇವತ್ತು, ಈಗ ಬಂದದಷ್ಟೇ ಅವರು. ತಿಂಡಿ ಆಯ್ತಷ್ಟೇ, ಇನ್ನೂ ಅಡಿಗೆ ಎಲ್ಲ ಪ್ರಿಪರೇಷನ್ ಬಾಕಿ ಇದೆ. ಸರಿ, ನಾನು ನಿಮ್ಗೆ ಇನ್ನು ಮತ್ತೆ ಸಿಗ್ತೇನೆ. ನಮ್ಮ ಬನ್ನಿ ಅಂತೂ ತುಂಬಾ ಖುಷಿಯಾಗಿದ್ದಾನೆ ಅಜ್ಜ ದೊಡ್ಡ ಬಂದದನ್ನು ನೋಡಿ. ಒಂದು ಲಾಸ್ಟ್ ಟೈಮ್ ನೋಡಿದ್ರಲ್ಲ ಅವ್ರು ಬಂದ ಕೂಡಲೇ ಎಲ್ಲ ಟಾಯ್ಸ್ ಎಲ್ಲ ತೋರಿಸಿದಲ್ಲ, ಈ ಸಲ ಕೂಡ ಹಾಗಿತ್ತು. ಈ ಸಲ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಲಾಸ್ಟ್ ಟೈಮ್ ಹೇಗೆ ಎಲ್ಲ ಇತ್ತಲ್ಲ ಅವನದು ನಾಟಕ ಎಲ್ಲ, ಹಾಗೆ ಇತ್ತು ಈ ಸಲ ಕೂಡ. ಸರಿ, ನಾನು ನಿಮ್ಗೆ ಮತ್ತೆ ಸಿಗ್ತೇನೆ.
ಪೊಲ್ಲುಂಡುತ್ತೆ ಬಂದು ನಾ ಬಂದು ನನ್ನ ಡ್ರೆಸ್ ಪೊಲ್ಲುಂಡ್ಲೇ ಗದ್ದಲ್ಲ ಅಜ್ಜಲ ಕರೋದಿನ ಡ್ರೆಸ್ ವಾ ವಾ ಬಾಬು ಬನ್ನು ಬನ್ನು. ಏ ಅಲ್ಲಿ ದಡ್ಡ ಅಂಗಿ ಪಾಡಿದ್ರೆ ಬಾ ಪೋಂಗಿ ಇವ್ನಿಗೆ ಬಿಡ್ಚೆ ಬಾಬು ಪೋಂಗಿ ಪಾಡು ಪಪ್ಪ ಪಾಡು ಅಂಜನ ಪೋಂಗಿ ಇವಾಗ ಬಿಡ್ಸದ ಐಕ್ ಬಿಡಿತ್ತು ನಾ ತೊಟ್ಟೆ ನೀ ತಂಗಿ ಮತ್ತೆ ಐಕ್ ಬೋಡು ಐಕ್ ತೊಟ್ಟೆ ಬೋಡು ಶಬ್ದ ಅಪ್ಪಣ್ಣ ಬನ್ನು ರೀಡ್ ಮನ್ಪುಂತುಲೇ ಮೂಲು ಬನ್ನು ಎಂಚ ರೀಡ್ ಬಂಪುನು ಬನ್ನು ಎಂಚ ರೀಡ್ ಬಂಪುನ ಪುರ ನೋಡಿ ಏ ಬನ್ನು ಕಿಚ್ಚಿಗೆ ಕೇಕ್ ಬಾಬಾ ಕಿಚ್ಚಿಗೆ ನಾವೀಗ ಹೋಗ್ತಾ ಇದ್ವಿ ಇಲ್ಲಿ ಒಂದು ತಬೇಲ ಇದೆ ತುಂಬಾ ದೊಡ್ಡ ಅದರ ಹೆಸರು ಭಜನ್ ಲಾಲ್ ಹಾ ಭಜನ್ ಲಾಲ್ ಲಸಿವಾಲ್ ಅಂತ ಇದ್ದಾರೆ ಅವರದು ತಬೇಲ ಇದೆ ತುಂಬಾ ಫೇಮಸ್ ಇಲ್ಲಿ ಅವರು ಅಲ್ಲಿ ಸಾವಿರದಲ್ಲಿದೆ ಎಮ್ಮೆಗಳು ಅವರನ್ನ ನಾವು ನೋಡೋದಿಕ್ಕೆ ಹೋಗ್ತಾ ಇದೀವಿ ಬಟ್ ನಾವು ಹೊರಡೋದು ತುಂಬಾನೇ ಲೇಟ್ ಆಗಿದೆ ನಾವು ಹೋಗುವಾಗ ಎಮ್ಮೆಗಳು ಮಲ್ಲಗಿರ್ತವೆ ಸರಿ ನಾನು ಮತ್ತೆ ಸಿಗ್ತೀನಿ ಎದುರುತ್ತಲೇ ನಮ್ಮೊಟ್ಟಿಗೆ ಬಂದು ಕುತ್ಕೊಳ್ಳೋದಿಲ್ಲ ಅಂತೆ ಅಜ್ಜನೊಟ್ಟಿಗೆ ಕುತ್ಕೋಬೇಕಂತೆ ನಮ್ಗೆ ಅವರಿಗೆ ಉಂಟಲ್ಲ ಅಜ್ಜನವರ ಅಂದ್ರೆ ತುಂಬಾ ಇಷ್ಟ ಗುರ್ತ ಇರ್ಬೇಕು ಅಂತ ಇಲ್ಲ ಯಾರಾದ್ರೂ ಗುರ್ತ ಇಲ್ಲದವ್ರ ಏಜ್ ಆದವ್ರು ಯಾರಾದ್ರೂ ಕಂಡ್ರೆ ಕೂಡ ತುಂಬಾನೇ ಖುಷಿ ಆಗುದು ಅವರನ್ನ ನೋಡಿದಾಗ ಎಕ್ಸೈಟ್ಮೆಂಟ್ ನೋಡ್ಬೇಕು ಅವರದ್ದು ಅಜ್ಜ ಅಜ್ಜ ಅಂತ ಫ್ರೆಂಡ್ಸ್ ಈಗ ನಾವು ಬಂದ್ವಿ ಭಜನ್ ಲಾಲ್ ಅಂಡ್ ಸನ್ಸ್ಗೆ ಇಲ್ಲಿ ಇವರ ಹೀಗೆ ಫುಡ್ ಕೋರ್ಟ್ ಕೂಡ ಇದೆ ಒಂದು ಕಡೆ ಇನ್ನೊಂದು ಕಡೆ ಇವರ ನರ್ಸರಿ ಇದೆ ಹಾಗೆ ಮತ್ತೊಂದು ಕಡೆ ಎಮ್ಮೆಗಳಿರೋ ಶೆಡ್ಸ್ ಇದೆ ಇದರ ಕಂಟಿನ್ಯೂಯೇಷನ್ನ ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ ಯಾಕೆಂದರೆ ಇಲ್ಲಾದರೆ ಈ ವ್ಲಾಗ್ ತುಂಬಾ ಲೆಂದಿ ಆಗುತ್ತೆ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್.